ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಮಗೆ ಹೊಸ ಪ್ರೊಫೈಲ್ ಬಂದಿದೆ ಸ್ನೇಹಿತರೆ ವಿಮಲ ಎನ್ನುವ ನಮಗೆ ಹೊಸ ಮಾಹಿತಿಯನ್ನು ಕಳಿಸಿದ್ದಾರೆ ಇವರು ಯಾರು ಎಲ್ಲಿಂದ ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ ಈಗ ಪ್ರೆಸೆಂಟ್ ಆಗಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ನೇಹಿತರೆ ವಿಡಿಯೋವನ್ನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವರು ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ ಇದೇ ರೀತಿ ನೀವು ಮಾಹಿತಿಗಳನ್ನು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕನ್ ಒತ್ತಿ ಬನ್ನಿ ಸ್ನೇಹಿತರೆ ವಿಮಲ ಅವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ ಸ್ನೇಹಿತರೆ ನೋಡಿ ಇವ್ರ ಹೆಸರು ವಿಮಲ ಅಂತ ಸ್ನೇಹಿತರೆ ಸ್ನೇಹಿತರೆ ಇವರು ಆ ಒಂದು ಪ್ರೈವೇಟ್ ಅಂದ್ರೆ ಇವರು ಯಾವುದೇ ಒಂದು ಕೆಲಸಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಮನೆಯಲ್ಲೇ ಇರ್ತಾರೆ ಸ್ನೇಹಿತರೆ ಮನೆಯಲ್ಲೇ ಇರೋದು ಮನೆ ಕೆಲಸಗಳನ್ನ ಮಾಡ್ಕೊಂಡು ಮನೆಯಲ್ಲೇ ಇರ್ತಾರೆ ಸ್ನೇಹಿತರೆ ತಂದಿಗೆ ಇವರು ಸ್ವಂತ ಒಂದು ಮನೆ ಜೊತೆಗೆ ನಾಲ್ಕು ಎಕರೆ ಜಮೀನು ಇರುವುದಾಗಿ ಮಾಹಿತಿಯನ್ನ ನಮ್ಗೆ ವಿಮಲ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಳ್ಳೆ ಮಾಹಿತಿ ಅಂತಾನೆ ಹೇಳ್ಬೋದು ಇವರು ಯಾವುದೇ ಕೆಲಸಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ಒಂದು ಕೆಲಸಗಳನ್ನ ಮಾಡ್ಕೊಂಡು ಇರ್ತಾರೆ ಸ್ನೇಹಿತರೆ ಸ್ವಂತ ನಾಲ್ ಸ್ವಂತ ಮನೆ ಇದೆ ಸ್ವಂತ ನಾಲ್ಕು ಎಕರೆ ಜಮೀನು ಇರುವುದಾಗಿ ಮಾಹಿತಿ ಹೇಳಲಾಗಿದೆ ಸ್ನೇಹಿತರೆ ತಂದೆಗೆ ಒಬ್ಬರೇ ಸ್ನೇಹಿತರೆ ವಿಮಲಾ ಅವರು ತಂದೆಗೆ ಒಬ್ರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವರ ಎಜುಕೇಶನ್ ಬ್ಯಾಚುಲರ್ ಇನ್ ಆರ್ಟ್ಸ್ ಆಗಿದೆ ಎಂಬುದರ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಬಿ ಎ ಆಗಿದೆ ಎಂಬುದರ ಬಗ್ಗೆ ನಮಗೆ ವಿಮಲ ಅವರು ಮಾಹಿತಿಯನ್ನ ತಿಳಿಸಲಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ತಂದೆ ತಾಯಿ ಮಾತ್ರ ಇರುವುದಾಗಿ ಕುಟುಂಬದಲ್ಲಿ ತಂದೆ ತಾಯಿ ಇವರು ಮಾತ್ರ ಇರುವುದಾಗಿ ಮಾಹಿತಿಯನ್ನ ನಮ್ಗೆ ವಿಮಲಾ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಒಳ್ಳೆ ಮಾಹಿತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವರ ತಂದೆ ತಂದೆಯವರು ಕಂಪ್ನಿಯಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಫೀಲ್ಡ್ ಆಫೀಸರ್ ಆಗಿ ಇವರ ತಂದೆಯವರು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಫೀಲ್ಡ್ ಆಫೀಸರ್ ಆಗಿ ಸ್ನೇಹಿತರೆ ನೋಡಿ ಈಗ ಸಿಂಗಲ್ ಆಗಿ ಇರುವುದ್ರ ಬಗ್ಗೆ ಅಂದ್ರೆ ವೈವಾಹಿಕ ಮಾಹಿತಿ ಸಿಂಗಲ್ ಇರುವುದ್ರ ಬಗ್ಗೆ ಮಾಹಿತಿಯಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಬೇರೆ ಒಂದು ಯಾವುದೇ ಒಂದು ಮಾಹಿತಿಯನ್ನ ನಮಗೆ ತಿಳಿಸಿಲ್ಲ ಸ್ನೇಹಿತರೆ ಸಿಂಗಲ್ ಆಗಿ ಪ್ರೆಸೆಂಟ್ ಆಗಿ ಈಗ ಸಿಂಗಲ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ವಿಮಲ ಅವರು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಗಂಡು ಯಾವ ರೀತಿ ಇರ್ಬೇಕಂದ್ರೆ ಈಗ ಪ್ರೆಸೆಂಟ್ ಗಂಡು ಬೇಕು ಅಂತ ತಿಳಿಸಲಾಗಿದೆ ಮಾಹಿತಿಯನ್ನ ತಿಳಿಸಿದ್ದಾರೆ ಗಂಡು ಯಾವ ರೀತಿ ಇರ್ಬೇಕಂದ್ರೆ ಸ್ನೇಹಿತರೆ ದುಡಿದು ತಿನ್ನುವವರು ಯಾರಾದ್ರೂ ಓಕೆ ಅಂತ ಹೇಳಿದ್ದಾರೆ ಮತ್ತು ಯಾವುದೇ ಭಾಗದವರಾದ್ರೂ ಸರಿ ಅಂತ ಹೇಳಿದ್ದಾರೆ ದುಡಿದು ತಿನ್ನುವವರು ಯಾರಾದ್ರೂ ಮತ್ತು ಯಾವುದೇ ಆ ಒಂದು ಭಾಗದವರಾದ್ರೂ ಸರಿ ಮನೆ ಅಳಿಯಬೇಕು ಎಂಬುದ್ರ ಬಗ್ಗೆ ನಮ್ಗೆ ಆ ವಿಮಲಾ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಾಹಿತಿ ವಿಮಲ ವಿಮಲಾ ಜಿಪಿ ಅಂತ ಸ್ನೇಹಿತರೆ ಇವರದ್ದು ಸ್ನೇಹಿತರೆ ಋಷಭ ರಾಶಿ ಇವರ ಒಂದು ರಾಶಿ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಋಷಭ ರಾಶಿ ರೋಹಿಣಿ ನಕ್ಷತ್ರ ಮನುಷ್ಯ ಗಣ ಮೂರನೇ ಚರಣ ರಾಶಾಧಿಪತಿ ಶುಕ್ರ ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತೊಂಬತ್ತಕ್ಕೆ ಜನನ ಅಂದ್ರೆ ಭೂಮಿಗೆ ಬಂದಿರುವುದಾಗಿ ಒಂದು ರಾಶಿ ಭವಿಷ್ಯದ ಬಗ್ಗೆ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಲಾಗಿದೆ ವಿಮಲಾ ಅವರು ನೋಡಿ ವಯಸ್ಸು ಇಪ್ಪತ್ತೊಂಬತ್ತು ಇದೆ ಸ್ನೇಹಿತರೆ ನೋಡಿ ಎತ್ತರ ನೂರ ಅರವತ್ತು ಸೆಂಟಿಮೀಟರ್ ಇವರ ಊರು ಸ್ನೇಹಿತರೆ ಸ್ವಂತ ಊರು ಹಾಸನ ಜಿಲ್ಲೆ ಒಳನೆಸಿಪುರ ತಾಲೂಕು ಪಕ್ಕದ ಹಳ್ಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಸನ ಜಿಲ್ಲೆ ಒಳೆ ನರಸೀಪುರ ತಾಲೂಕು ಒಂದು ಅಲ್ಲೇ ಒಂದು ಐದು ಕಿಲೋಮೀಟರ್ ಪಕ್ಕದ ಹಳ್ಳಿ ಎಂಬುದಾಗಿ ಮಾಹಿತಿಯನ್ನ ನಮ್ಗೆ ವಿಮಲ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಒಳ್ಳೆಯ ಮಾಹಿತಿ ಅಂತಾನೆ ಹೇಳ್ಬೋದು ವಿಮಲಾ ಅವರದು ಒಳ್ಳೆಯ ಮಾಹಿತಿ ಇದೆ ಸ್ನೇಹಿತರೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಇವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಮಾಹಿತಿ ಸರಿಯಾದ ಮಾಹಿತಿಯನ್ನ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಕಮೆಂಟನ್ನು ಅನ್ನ ಮಾಡ್ಲಿಕ್ಕೆ ಯಾರು ಹೋಗ್ಬೇಡಿ ಕಮೆಂಟ್ಗಳನ್ನು ಪಕ್ಕ ಇವರು ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಮಾಡ್ತಾರೆ ಅಂದ್ರೆ ಅನುಗುಣವಾಗಿ ಮತ್ತೆ ಅವರಿಗೆ ಯಾವ ಉದ್ಯೋಗ ಅಥವಾ ಏನು ಎತ್ತ ಇಲ್ಲ ಅಂತ ವಿಚಾರಿಸಿ ನಿಮಗೆ ರಿಪ್ಲೈ ಅನ್ನು ಮಾಡುತ್ತಾರೆ ಸ್ನೇಹಿತರೆ ಹಾಗಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಮೆಂಟ್ ಮಾಡಿ ಈ ಕರೋನಾ ಟೈಮ್ ಅಲ್ಲಿ ಎಲ್ಲರೂ ಸೇಫ್ಟಿಯಿಂದ ಇರಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಮತ್ತೆ ಒಂದು ಮುಂದಿನ ಒಂದು ಮಾಹಿತಿ ಜೊತೆ ಮತ್ತೆ ಮುಂದೆ ಮುಂದಿನ ಪ್ರಬಲ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ